ಯಾವುದೋ ಒಂದು ರ್ಯಾಕೆಟ್ ಬಿಡೋದಕ್ಕೆ ಶುರು ಮಾಡಿದ್ರಂತೆ ಹಾ ಅದಕ್ಕೆ ಏನೇನು ಎಲ್ಲ ಇದನ್ನು ಮಾಡಿದ್ರು ತಂತ್ರಜ್ಞಾನ ಎಲ್ಲ ಯಾಕೂಮ್ ಚೆಕ್ ಮಾಡಿದ್ರು ಇದನ್ನು ಚೆಕ್ ಮಾಡಿದ್ರು ಎಲ್ಲ ಚೆಕ್ ಮಾಡಿದ್ರು ಆದರೂ ಹಾರಲಿಲ್ಲ ಅವಾಗ ನಮ್ಮ ಉತ್ತರಕಡದ ವ್ಯಕ್ತಿ ಏ ಅದಕ್ಕೆ ನೀವು ನಿಂಬೆಣ್ಣೆ ಇಟ್ಟಿಲ್ಲರಿ ಕೆಳಗೆ ಅದಕ್ಕೆ ಅದು ಹಾರವಲ್ತು ನಿಂಬೆಣ್ಣೆ ಇಡೋದು ಸರ್ ನಿಜಕ್ಕೂ ಹಂತ ಹಂತ ಹಂತವಾಗಿ ಅಭಿವೃದ್ಧಿ ಆಗ್ತಾ ನಾನು ಅಂದ್ರೆ ತಮ್ಮ ತವರು ಮನೆಯ ಊರು ಮನೆ ದೇವರು ಅಂತ ಹೇಳಿ ಆ ಜಾತ್ರೆ ನೋಡತಕ್ಕಂತ ಒಂದು ವಾರಗಳ ಕಾಲ ಜಾತ್ರೆ ನಡೆಯುತ್ತದೆ ಕಾಣೇಶ್ ಪರೇಟನೆ ಬಂದಿ ಒಪ್ಪು ಹಾ ಬಂದಿ ಒಪ್ಪು ಧರ್ಮ ದೇವರಿಗೆ ಮಾಡಿದ್ದು ದೀನ ದಲಿತರಿಗೆ ಮಾಡಿದಂತ ಒಂದು ಸಹಾಯ ಯಾವತ್ತೂ ವಿಫಲ ಆಗೋದಿಲ್ಲ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಪ್ರಾಣೇಶ್ ಪರಡಿ ಯೂಟ್ಯೂಬ್ ಚಾನೆಲ್ ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ನಿಮ್ಮನ್ನ ಒಂದು ಹೊಸ ಜಾಗಕ್ಕೆ ಕರ್ಕೊಂಡು ಬಂದಿದ್ದೀನಿ ಅದೇನು ಅಂದ್ರೆ ನಮ್ಮ ಗಂಗಾವತಿ ಪ್ರಾಣೇಶ್ ಅವರದೇ ಊರು ಆದ ಗಂಗಾವತಿಯಲ್ಲಿ ಇರತಕ್ಕಂತ ಒಂದು ಅದ್ಭುತವಾದ ಒಂದು ಪುಣ್ಯಕ್ಷೇತ್ರ ಅದು ಯಾವುದು ಅಂದ್ರೆ ನಮ್ಮ ಹಿರೇಜಂತಕಲ್ಲಿನ ಪ್ರಸನ್ನ ಪಂಪಾವತಿ ವಿರೂಪಾಕ್ಷೇಶ್ವರ ದೇವಸ್ಥಾನ ಬನ್ನಿ ಸ್ನೇಹಿತರೆ ನನ್ನ ಜೊತೆಗಿದ್ದಾರೆ ಗಂಗಾವತಿ ಪ್ರಾಣೇಶ್ ಅವರು ಈ ಒಂದು ದೇವಸ್ಥಾನದ ಬಗ್ಗೆ ನಿಮಗೆ ಎಲ್ಲಾ ಮಾಹಿತಿಯನ್ನು ಕೊಡ್ತಾರೆ ಬರಮಾಡ್ಕೊಳ್ಳೋಣ ಗಂಗಾವತಿ ಪ್ರಾಣೇಶ್ ಅವರು ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ದೀರಾ ಸರ್ ಫೈನ್ ಫಾರ್ ಫಸ್ಟ್ ಟೈಮ್ ಎಷ್ಟೋ ದಿನಗಳ ಮೇಲೆ ಪ್ರಾಣೇಶ್ ಪರ್ಯಟನೆಗೆ ಅಂತಾನೆ ನೀವು ನಮಗೆ ಒಂದು ಕಾಲಕೌಶ ಮಾಡಿಕೊಟ್ರೆ ನಿಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ತುಂಬಾ ಥ್ಯಾಂಕ್ಸ್ ಅದಕ್ಕೋಸ್ಕರ ಇವತ್ತು ಈ ದೇವಸ್ಥಾನದ ಮಹಿಮೆ ಅಥವಾ ಒಂದೇನೋ ನಮ್ಮ ಒಂದು ಟೀಮ್ ಕೇಳಿದ ಹಾಗೆ ಈ ಒಂದು ದೇವಸ್ಥಾನ ನಿಮಗೆ ಒಂದು ಏಳಿಗೆನ ತಂದು ಕೊಡ್ತು ಅಂತ ಹೇಳಿದ್ರು ಈ ದೇವಸ್ಥಾನದ ಮಹಿಮೆ ಏನು ಸರ್ ಎಷ್ಟು ಹಳೆಯದು ಯಾವ ದೇವಸ್ಥಾನ ಇದು ಈ ಊರಿಂದ ಯಾವ ಏರಿಯಾದಲ್ಲಿದೆ ಅದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ನಮಸ್ಕಾರ ಇದು ಗಂಗಾವತಿಯ ಹೊರವಲಯದ ಅಂದರೆ ಹಿರೇಜಂತಕಲ್ ಅಂತಕ್ಕಂತ ಒಂದು 2 ಕಿಲೋಮೀಟರ್ ಸಿಟಿಯಿಂದ ದೂರ ಇರತಕ್ಕಂಥ ಊರಿನಲ್ಲಿ ಸುಮಾರು 10-12ನೇ ಶತಮಾನದ ದೇವಸ್ಥಾನ ಇದು ಅದಕ್ಕೆ ಅಥವಾ ಅದಕ್ಕಿಂತ ಪೂರ್ವ ಇರ್ಬೋದು ಪ್ರಸನ್ನ ಪಂಪಾಪತಿ ಅಂತ ಈಶ್ವರ ದೇವರು ಇದು ಪ್ರತಿ ವರ್ಷ ರಥಸಪ್ತಮಿ ಎಂದು ಇದರ ಜಾತ್ರೆ ಆಗ್ತವೆ ಇದು ನನಗೆ ಅಚ್ಚಿ ಬಂದ ದೇವರು ಅಂದರೂ ಅಡ್ಡಿ ಇಲ್ಲ ನಾನು ಒಬ್ಬ ಸಾಮಾನ್ಯ ಗಂಗಾವತಿಯಲ್ಲಿ ಸಾಹಿತ್ಯ ಬಳಗ ಕಟ್ಟಿಕೊಂಡಕ್ಕಿಂತ ಮುಂಚೆ ನಾನು ವಿದ್ಯಾರ್ಥಿಯಾಗಿದ್ದಾಗ ನಮ್ಮ ಸೋದರತ್ತೆ ಇದ್ರು ಒಬ್ಬರು ಅಚ್ಚಮ್ಮ ಅಂತ ಅಚ್ಚವ್ವ ಅಂತ ನಾವು ಅಂತಿದ್ವಿ ಕುಷ್ಟಗಿ ಅವಳು ಆ ಅಚ್ಚವ್ವ ಇಲ್ಲಿಗೆ ಕಾಯಿ ಬಡಿಸೋದಕ್ಕೆ ಬರ್ತಿದ್ಲು ನಾನು ಆವಾಗ 10-11ನೇ ಕ್ಲಾಸಿನ ವಿದ್ಯಾರ್ಥಿ ಆವಾಗ ಅಚ್ಚವನ ಜೊತೆ ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದಾಗ ಇಲ್ಲಿಗೆ ದರ್ಶನ ಮಾಡಿದೆ ಅವತ್ತೇ ನಾನು ನೋಡಿದ್ದು 12-13ನೇ ವರ್ಷದ ವಯಸ್ಸಿನ ಇವಾಗ ಏನತ್ತಿ ಇದ್ರ ವಿಶೇಷ ಅಂತ ನಾನು ಕೇಳಲಿಲ್ಲ ಭಾಳ ಜಾಗೃತಿ ಇದ್ದಾನಪ್ಪ ಈತಗೆ ನಡ್ಕೊಂಡ್ರೆ ನಾವು ಏನು ಅಂದ್ಕೋತೀವಿ ಅದು ಆಗ್ತದೆ ಭಾಳ ಒಳ್ಳೆಯ ದೇವರು ಈತ ಅಂತಂದು ಹೇಳಿ ನನ್ನನ್ನು ಇಲ್ಲಿ ಒಳಗಡೆ ಕರ್ಕೊಂಬಂದು ಇನ್ನೆಲ್ಲ ತೋರಿಸಿದ್ಲು ಜಾತ್ರೆ ದಿವಸ ಇಲ್ಲಿ ತೇರಾಗೋದನ್ನು ರಥಸಪ್ತಮಿಯಿಂದ ತೇರಾಗೋದನ್ನು ಹೇಳಿದ್ಲು ನೀ ಇದಕ್ಕೆ ನಡ್ಕೋ ಇನ್ನಷ್ಟು ಅಭಿವೃದ್ಧಿ ಆಗ್ತಿ ಅಂತಂದು 12-13ನೇ ವಯಸ್ಸಿನಲ್ಲಿ ನಾನು ಆಕೆ ಬಾಯಿಂದ ಈ ಮಾತನ್ನು ಕೇಳಿದಾಗ ಆವಾಗಿನ್ನೂ ನಾನು ಬಾಲಕನಾಗಿದ್ದೆ ಆದರೂ ಅನನ್ಯ ಭಕ್ತಿಯಿಂದ ಪ್ರತಿ ಸೋಮವಾರ ಬರೋದಕ್ಕೆ ಶುರು ಮಾಡಿದೆ ನಾನು ನಿಮ್ಮ ನಿಜ ಹೇಳತ್ತಿರೋ ಕೇಳ್ತೀರಿ ಸುಳ್ಳು ಹೇಳಿದ್ರು ಕೇಳ್ತೀರಿ ನಮ್ಮ ಈ ಭಾರತದ ಸಂಸ್ಕೃತಿಯಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ದೇವಸ್ಥಾನಗಳಿಗೂ ದೇವರಿಗೂ ತುಂಬ ಪ್ರಾಧಾನ್ಯತೆ ಇದೆ ವಿನಾಭಾವ ಸಂಬಂಧ ಇದೆ ಸುಳ್ಳಲ್ಲ ನಮ್ಮತ್ತೆ ಹೇಳಿದ ಮಾತು ಅಕ್ಷರಶಃ ನಿಜ ಆಯಿತು ನಾನು ಪ್ರತಿ ಸೋಮವಾರ ತಪ್ಪದೆ ಎಷ್ಟೇ ಕಷ್ಟಗಳಿದ್ದರೂ ಕೂಡ ಬಂದು ಇಲ್ಲಿಗೆ ಕಾಯಬಡಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡಿದೆ ದರ್ಶನ ಮಾಡೋದಕ್ಕೆ ಶುರು ಮಾಡಿದೆ ದೇವ್ರನ್ನ ನಿಜಕ್ಕೂ ಹಂತ ಹಂತ ಹಂತವಾಗಿ ಅಭಿವೃದ್ಧಿ ಆಗ್ತಾ ನಾನು ನಿರುದ್ಯೋಗಿಯಾಗಿರ್ತಕ್ಕಂಥ ಮನುಷ್ಯ ಸಂಘ ಸಂಸ್ಥೆಗಳನ್ನ ಕಟ್ಟಿದೆ ಮಕ್ಕಳ ಶಿಬಿರಗಳನ್ನ ಮಾಡಿದೆ ಹಾಗೆ ಅನೇಕ ಸಣ್ಣದಾಗಿ ನನ್ನ ಚಟುವಟಿಕೆ ಆರಂಭ ಆಯಿತು ಊರಿನ ಜನ ನಾನು ಗುರುತಿಸೋದಕ್ಕೆ ಹತ್ತಿರ ಅದಕ್ಕೆಲ್ಲ ಕಾರಣ ಈ ಪ್ರಸನ್ನ ಪಂಪಾಪತಿನೇ ಅಂತ ನನಗೆ ಆಗಾಗ ಅನಿಸ್ತಾ ಇತ್ತು ಪ್ರತಿ ಸೋಮವಾರ ನಾನು ಊರಲ್ಲಿದ್ದೆ ಈಗ ತುಂಬ ಬಿಡು ಇಲ್ಲದೆ ಹೊರಗಡೆ ಅಡ್ಡಾಡೋದ್ರಿಂದ ನನಗೆ ಒಂದೊಂದು ಸಾರಿ ಆಗೋದಿಲ್ಲ ಆದರೆ ನಾನು ಯಾವಾಗ ಬರ್ತೀನೋ ಆ ವಾರದಲ್ಲಿ ಒಂದು ದಿವಸ ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀನಿ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ಬಹುಶಃ ಜಕಣಾಚಾರಿ ಶಿಲ್ಪ ಅಂತ ಹೇಳ್ತಾರೆ ಅದಕ್ಕೆ ಜಕಣಾಚಾರಿ ಅವರು ಕಟ್ಟಿದಂಥ ಗುಡಿ ಜಕಣಾಚಾರ್ಯ ಶಿಲ್ಪಕಲೆಗಳಲ್ಲೆಲ್ಲ ಇದೆ ಅಂತ ಹೇಳ್ತಾರೆ ಇಲ್ಲಿ ಜಯರಾಮಾಚಾರ್ಯ ಸರ್ಜೋಶಿ ಅಂತ ಒಬ್ಬ ಪಂಡಿತರಿದ್ದರು ಅವರು ಈಗಿಲ್ಲ ಅವರು ಇದ್ರ ಬಗ್ಗೆ ಬಹಳಷ್ಟು ಸ್ಟಡಿ ಮಾಡಿದರು ಇವತ್ತು ಅವ್ರು ಇದ್ದಿದ್ರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಅವ್ರನ್ನ ಮಾತಾಡಿಸ್ಬೋದಾಗಿತ್ತು ಆದರೆ ಸಾಮಾನ್ಯ ಭಕ್ತರಿಗೂ ಕೂಡ ಇದು ಒಂದು ಇಲ್ಲಿನ ಅನೇಕ ಜನ ಹೆಣ್ಮಕ್ಳು ಬೇರೆ ಊರಿಗೆ ಮದುವೆ ಮಾಡಿಕೊಟ್ಟಂಥ ಹೆಣ್ಮಕ್ಳು ರಥಸಪ್ತಮಿ ದಿವಸ ಇಲ್ಲಿಗೆ ಬರ್ತಾರೆ ಅಂದರೆ ತಮ್ಮ ತವರು ಮನೆಯ ಊರು ಮನೆ ದೇವರು ಅಂತ ಹೇಳಿ ಆ ಜಾತ್ರೆ ನೋಡತಕ್ಕಂಥ ಒಂದು ವಾರಗಳ ಕಾಲ ಆ ಜಾತ್ರೆ ನಡೀತದೆ ಈ ಮುಂಭಾಗದ ಬೈಲಿನಲ್ಲಿ ಆ ಜಾತ್ರೆ ನಡೀತದೆ ಇಲ್ಲಿ ಈ ಪುಷ್ಕರಣಿ ನೀರಲ್ಲಿ ಮುಳುಗೋಗಿತ್ತು ಆಮೇಲೆ ಬಂದು ಯಾರೋ ಇಲ್ಲಿ ಒಂದು ಪುಷ್ಕರಣಿ ಇತ್ತು ಅಂತ ಹೇಳಿದಾಗ ಮತ್ತೆ ಇದನ್ನು ಸರ್ಕಾರದವರು ಎಲ್ಲ ಸೇರಿಸಿ ತೆಗೆಸಿದರು ಇದೇ ಪುಷ್ಕರಣಿ ಇದು ನೀವು ನಂಬ್ತಿರೋ ಸಮತಟ್ಟಾಗಿತ್ತು ಇದೆಲ್ಲ
ಇನ್ನೊಂದು ಪುಷ್ಕರಣಿ ಇದೆ ಅಂತ ಕೂಡ ಕಲ್ಪನೆ ಬಂದಿಲ್ಲ. ಆಮೇಲೆ ಇನ್ನೊಂದು ಇತ್ತು ಅಂತ ಯಾರೋ ಪೂರ್ವಿಕರು ಹೇಳಿದಾಗ ಗ್ರಂಥಗಳನ್ನು ಓದಿರ್ತಕ್ಕಂಥ ಅನೇಕ ಜನ ಸೇರಿ ಪ್ರಯತ್ನ ಮಾಡೋಣ ಅಂತ ತೆಗೆದಾಗ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಪುಷ್ಕರಣಿ ಇಲ್ಲಿ ಬಂತು. ಇಲ್ಲಿ ಕಾರಂಜಿ ಗಿರಂಜಿ ಎಲ್ಲ ಮಾಡಿದರು, ಮತ್ತೆ ಯಾಕೋ ಸ್ವಲ್ಪ ವ್ಯವಸ್ಥೆ ಅನುಗುಣವಾಗಿ ಮತ್ತೆ ಇದು ರೀಸೆಂಟ್ ಆಗಿ ಉತ್ಖನನ ಮಾಡಿದ್ದಂತ ಉತ್ಖನನ ಮಾಡಿದ್ವಿ. ಇದೆಲ್ಲ ಒಂದೇ ನೆಲ ಸಮ ಇತ್ತು ಅಲ್ಲಿವರೆಗೂ, ಇದೇ ಇಲ್ಲಿ ಎಲ್ಲ ಕಟ್ಟೆ ಎಲ್ಲ ಇತ್ತು. ಇಲ್ಲೊಂದಿದ್ದು ನೆನಪು ಅಂತಂದು ಯಾವುದು ಇತಿಹಾಸದಲ್ಲಿ ಹೇಳಿದಾಗ ಇದೆಲ್ಲ ತೆಗೆದಾಗ ಮತ್ತೊಂದು ಅದ್ಭುತವಾಗಿರ್ತಕ್ಕಂಥ ಲೋಕ ಬಂತು. ಇದಕ್ಕಿನ್ನೂ ವ್ಯವಸ್ಥೆ ಆಗಬೇಕಾಗಿದೆ. ಇಲ್ಲಿ ಸದಾ ನೀರಿರುವಂತೆ ಕಮಲ ಕಮಲ ಪುಷ್ಪಗಳ ಇರುವಂತೆ ಮಾಡಬೇಕು. ಒಂದು ಪ್ರೇಕ್ಷಣೀಯ ಸ್ಥಳ ಆಗಬೇಕಿದು. ಆದರೆ ನಮ್ಮ ಜಿಲ್ಲಾ ಪಂಚಾಯತ್ಗಳು ಅದ್ರ ಬಗ್ಗೆ ಗಮನ ಹರಿಸಿ ಮಾಡಿದರೆ ಭಾಳ ಒಳ್ಳೆಯದು ಅಂತ ನನಗೆ ಅನಿಸ್ತದೆ. ಇದೊಂದು ಪ್ರೇಕ್ಷಣೀಯ ಸ್ಥಳ ಮತ್ತು ಅಷ್ಟೇ ಜಾಗೃತವಾಗಿರ್ತಕ್ಕಂಥ ದೇವಸ್ಥಾನ, ಈಶ್ವರ ದೇವಸ್ಥಾನ. ಪ್ರಸನ್ನ ಪಂಪಾಪತಿ ಅಂತಲೇ ಇದಕ್ಕೆ ಹೆಸರು. ಪಂಪಾಪತಿ ನೀನೇ ಗತಿ ಅಂತ ಬಂದವ್ರನ್ನ ಈ ಸ್ವಾಮಿ ಕೈ ಬಿಡೋದಿಲ್ಲ ಅನ್ನೋ ಗಾದೆ ಕೂಡ ಇದೆ ಈ ಭಾಗದಲ್ಲಿ. ನೋಡಿ, ಆ ಕಾಲದ್ದು ಇವೆಲ್ಲ, ಇವ್ಯಾವ ಇದು ದನಗಳಿಗೆ ನೀರು ಕುಡಿಯೋ ಅಂಥ ವ್ಯವಸ್ಥೆನೋ, ಕಾಲು ತೊಳ್ಕೊಳ್ಳೋದಕ್ಕೆ ಮಾಡಿದ್ರು ಇದನ್ನೋ. ನೋಡಿ, ಎಷ್ಟು ದೊಡ್ಡದಾಗಿರ್ತಕ್ಕಂಥ ದೋಣಿ. ಮೋಸ್ಟ್ಲಿ ಇದು ದನಗಳಿಗೆ ನೀರು ಕುಡಿಸ್ತಕ್ಕಂಥ ದನಗಳದೇ ಅಥವಾ ಭಕ್ತರು ಬಂದಲ್ಲಿ ಒಂದು ತಗೊಂಡು ಕಾಲು ತೊಳ್ಕೊಳ್ಳೋಕ್ಕೂ ಮೋಸ್ಟ್ಲಿ ಅದಕ್ಕೆ ಮಾಡಿರ್ಬೇಕಿದು. ಇದು ಕೂಡ ಅಂಥ ವ್ಯವಸ್ಥೆಯಲ್ಲಿಲ್ಲ. ಇದಕ್ಕೆ ಸದಾ ನೀರಾಗಬೇಕು. ನಿಜ ಹೇಳ್ಬೇಕಂದ್ರೆ ಇದಕ್ಕೆ ರೆಗ್ಯುಲರ್ ಇಲ್ಲಿ ಜಂತಕಲ್ ಭಕ್ತರು ಮಾತ್ರ ಬರ್ತಾರೆ. ಸೋಮವಾರ ದಿವಸ ಎಲ್ಲ ಕಡೆ ಬರ್ತಾರೆ, ಊರಿನ ಜನ ಎಲ್ಲ ಊರಿನ ಜನ ಆಲ್ಮೋಸ್ಟ್ ಬರ್ತಾರೆ. ಮತ್ತು ಜಾತ್ರೆಗಂತೂ ಈ ಭಾಗದ ಸುಮಾರು ಬಳ್ಳಾರಿ, ಹೊಸಪೇಟೆ, ಕುರುಗೋಡು, ಹುಬ್ಬಳ್ಳಿ, ಗದಗಿನ ಅನೇಕ ಭಕ್ತರು ಕೂಡ ಈ ಸ್ವಾಮಿಗಿದ್ದಾರೆ. ಅವರೆಲ್ಲ ಬರ್ತಾರೆ. ನೋಡ್ರಿ, ಆಗಿನ ಕಾಲದಲ್ಲಿ ಒಂದೇ ಒಂಚೂರು ಸಿಮೆಂಟ್ ಇಲ್ಲ, ಬರೀ ಕಲ್ಲುಗಳ ಮೇಲೆ ಕಲ್ಲುಗಳನ್ನು ಇಟ್ಟು ಮಧ್ಯೆ ಮಧ್ಯೆ ಗಾರೇನೋ ಗಚ್ಚು ಹಾಕಿರ್ತಕ್ಕಂಥ ದೇವಸ್ಥಾನ ಇದೆ ಅಷ್ಟೆ. ನೀವೆಲ್ಲ ನೋಡ್ತಾ ಇದ್ದೀರಿ ಈಗ. ಇದಕ್ಕೆಲ್ಲ ಸುಣ್ಣ ಹಚ್ಚಿಬಿಟ್ಟಿದ್ರು. ಸುಣ್ಣ ಹಚ್ಚಿ ಏನೂ ಕಾಣ್ತಿರಲಿಲ್ಲ, ಕಲ್ಲಿನ ಒರಿಜಿನಾಲಿಟಿ ಶಿಲ್ಪಗಳು ಕಾಣ್ತಾ ಇರಲಿಲ್ಲ. ಇಲ್ಲಿ ಜಯರಾಮ್ ಆಚಾರ್ ಅಂತಕ್ಕಂಥವ್ರು ಇಲ್ಲಿದ್ದಾಗ ಅವರು ಸರ್ಕಾರದ ಜೊತೆ ಮಾತುಕತೆ ಆಡಿ, ತಹಸೀಲ್ದಾರ್ ಜೊತೆ ಮಾತುಕತೆ ಆಡಿ ಇದನ್ನೆಲ್ಲ ಕೊರೆಸಿದರು. ಇದಕ್ಕೆಲ್ಲ ಎಷ್ಟೋ ದಿನಗಳ ಕಾಲ ಅದೊಂದು ಮಷಿನ್ ತಂದು ಇದ್ರ ಮೇಲೆ ಹೊರ್ಕೊಂಡ್ಬಿಟ್ಟಿರ್ತಕ್ಕಂಥ ಸುಣ್ಣದ ಎಲ್ಲ ಏರ್ ಜೆಟ್ ಸ್ಪ್ರೇ ಆ ಥರದ್ದು ಏನೋ ತಂದು ಇದನ್ನೆಲ್ಲ ಮಾಡಿದಾಗ ನೋಡಿ, ಕುದುರೆ ಹೊರಗಡೆ ಹೊಂಟಿತು, ಇಲ್ಲಿ ಯಾವುದೋ ರಾಜಲಾಂಛನ ಹೊಂಟಿತು, ಇಲ್ಲಿ ಎರಡು ಕೋತಿಗಳಿವೆ ಏನು ಮೋಸ್ಟ್ಲಿ ಆ ಕಡೆ ಈ ಕಡೆ ದೂರದಿಂದ ನೋಡಿದ್ರೆ ಕಾಣ್ತದೆ, ಇಲ್ಲೊಂದು ಸಿಂಹ ಪ್ರಾಣಿಗಳು ಈ ಥರ ಎಲ್ಲ ಹೊಂಟಿತು. ಇದು ಯಾವುದೂ ಕಾಣ್ತಿರ್ಲಿಲ್ಲ ನಾನು ಚಿಕ್ಕವರಿದ್ದಾಗ, ಎಲ್ಲ ಸುಣ್ಣ ಹೊಡೆದು ಏನೂ ಕಾಣಲಾದಾಗ ಮಾಡಿದರು. ಇಲ್ಲಿ ನೋಡ್ರಿ, ಇದೇ ಕಂಬ, ಈ ಮಂಟಪ ಕೂಡ ಎಷ್ಟೋ ದಿವಸದಿಂದ ಅಷ್ಟೇ ಕಾಣ್ತಿತ್ತು ನಮಗೆ. ಅದೆಲ್ಲ ಜೆಟ್ ಸ್ಪ್ರೇ ಆದಮೇಲೆ ಇವೆಲ್ಲ ಬಯಲಿಗೆ ಬಂದವು. ಇನ್ನೂ ಇಲ್ಲೆಲ್ಲ ಕೆಲಸ ಆಗಬೇಕಾಗಿದೆ, ಆಗಬೇಕು. ಸರ್, ನೀವು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ? ಆಲ್ಮೋಸ್ಟ್ ನೀವು ಹೇಳಿದಾಗ 12 ವರ್ಷ, ನಿಮ್ಮ 12 ವರ್ಷದಿಂದ ಬರ್ತಾ ಇದ್ದೀರಾ? ಸುಮಾರು 35-40 ವರ್ಷಗಳಿಂದ ಬರ್ತಾ ಇದ್ದೇನೆ ನಾನು ಇಲ್ಲಿಗೆ. ಯಾವಾಗ ಇದೇ ಥರ ಇತ್ತ ಅಥವಾ ಏನಾರ ಒಂದು ಥರ ಇದೆ? ಇದು ನೋಡಿ, ಮೂಲ ಮೂರ್ತಿಗಳು ಮೇಲಿನವು, ಅವುಗಳಿಗೆ ಏನಾದರೂ ಮಾಡಿದರೆ ಮೂಲ ಸ್ವರೂಪ ಹೋಗ್ತದೆ, ಅಥವಾ ಒರಿಜಿನಾಲಿಟಿ ಅಂತ ನಾವೇನು ಕರಿತೀವಿ ಹಳೆಯದು ಪುರಾತನ ಅನ್ಸೋದಲ್ಲ ಅಂತ ಅವ್ನು ಹಂಗೆ ಬಿಟ್ಟಿದ್ದಾರೆ ನೋಡ್ರಿ. ಅದು ಈ ಥರ ಸ್ಪ್ರೇ ಏನೋ ಹೇಳಿದ್ರಲ್ಲ, ಆ ಸ್ಪ್ರೇ ಏನು ಮಾಡಿಲ್ಲ ನೋಡಿ. ಆ ಕಾಲದ ಗೊಂಬೆಗಳು ಇವತ್ತಿಗೂ ಇನ್ನೂ ಇದೆ. ಇದು ಇದು ವಿಜಯನಗರ ಸ್ಥಾಪಿತ ಆ ಒಂದು ಪ್ರಾಂತ್ಯ ಆಗಿರುತ್ತೆ. ಅದಕ್ಕಿಂತ ಮುಂಚಿದ್ದೇನೋ ಅಂತ ಅನಿಸ್ತದೆ. ಅದಕ್ಕೆ ಕೋಲ್ಕಾರ್ ಅಂತ ನಮ್ಮಲ್ಲಿ ಒಬ್ಬರು ಇದ್ದಾರೆ, ಜಯರಾಮಾಚಾರ್ ಅಂತಿದ್ರು ಅವರು, ಈಗಿಲ್ಲ. ಈಗ ಕೋಲ್ಕಾರ್ ಸರ್ ಅಂತಿದ್ದಾರೆ, ಇತಿಹಾಸ ಉಪನ್ಯಾಸಕರು. ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಓದುಗರಿಗೆ ಅಥವಾ ನಮ್ಮ ನೋಡುಗರಿಗೆ ಇದರ ಬಗ್ಗೆ ಮಾಹಿತಿ ಕೊಡೋಣ. ಭಾಳ ಪ್ರಾಚೀನವಾದಂಥ ದೇವಸ್ಥಾನ, ಇದಕ್ಕೆ ಪ್ರಚಾರ ಇಲ್ಲ ನೋಡಿ. ಇಷ್ಟು ಅದ್ಭುತವಾಗಿರತಕ್ಕಂಥ ಪ್ರಾಂಗಣ, ಪ್ರದಕ್ಷಿಣ ನೋಡಿ, ಪ್ರದಕ್ಷಿಣ ಎಷ್ಟು ದೊಡ್ಡದಾಗಿದೆ. ಇದೆಲ್ಲ ಏನೋ ಇದೆಲ್ಲ ಏನೋ ಮೋಸ್ಟ್ಲಿ ಆನೆಗಳನ್ನ ಕಟ್ಟುವಂಥದ್ದು ಇರ್ಬೋದು ಆ ಕಾಲ. ಆನೆ ಕುದುರೆ ಆನೆ ಕುದುರೆ ಅಂತ ಒಂದು ಕಟ್ಟು ಹಾಕಿರ್ತಕ್ಕಂಥ ಒಂದು, ಇವೆಲ್ಲ ಒಂದೊಂದು ಕೋಣೆಗಳು. ಜಾತ್ರೆ ಸಮಯದಲ್ಲಿ ಇಲ್ಲಿ ಉಗ್ರಾಣ ಅಂದ್ರೆ ದಾಸೋಗ್ ಬೇಕಾಗಿರ್ತಕ್ಕಂಥ ಸಾಮಾನುಗಳೆಲ್ಲ. ಜಾತ್ರೆ ನಡೀತದ ಸರ್? ರಥಸಪ್ತಮಿ ದಿವಸ ಪ್ರತಿ ವರ್ಷ ರಥಸಪ್ತಮಿ ಚೈತ್ರ ಮಾಸದಲ್ಲಿ ಬರ್ತಕ್ಕಂಥ ರಥಸಪ್ತಮಿ ದಿವಸ ಅದ್ದೂರಿಯಾಗಿರ್ತಕ್ಕಂಥ ತೇರಾಗ್ತದೆ ನೋಡಿ. ಇವ್ಯಾವ ಕಣ್ಣಿಗೆ ಕಾಣ್ತಾ ಇರಲಿಲ್ಲ, ಇವುಗಳಿಗೆ ವಿಶೇಷವಾಗಿರ್ತಕ್ಕಂಥ ಅದೇನೋ ಆಗಲೇ ಹೇಳಿದ್ರೆ ನೀವು ಆ ಥರದ್ದು ಸ್ಪ್ರೇ ಮಾಡಿಸಿ ಏರ್ ಸ್ಪ್ರೇ ಮಾಡಿ ಎಲ್ಲ ಬಯಲಿಗೆ ತಂದ್ರು. ಇವೆಲ್ಲ ಸುಣ್ಣದಿಂದ ಮುಚ್ಚೋಗಿತ್ತು, ಸುಣ್ಣ ಕೆಂಪು ಮಣ್ಣಿಂದ ನೋಡ್ರಿ. ಮೇಲ್ಗಡೆ ಆ ಮೂರ್ತಿಗಳು ಇನ್ನು ಹಾಗೇ ಇದೆ. ಎಸ್ ಸರ್, ಈಗ ಇದು ಸರ್ಕಾರಿ ಆದಿಂದಲ್ಲದನ ಹಾಗೆ ಸಿ ಸಿ ಕ್ಯಾಮ್ರಾ ಎಲ್ಲ ಹಾಕಿದ್ರಲ್ಲ? ಎಲ್ಲ ಖಂಡಿತ ಸರ್ಕಾರ ಆದಿಂದಲ್ಲೇ ಇದೆ. ಯಾವುದು ಅದೇನು ಹೇಳ್ತಾರಲ್ಲ ಎಂಡೋಮೆಂಟ್, ಎಂಡೋಮೆಂಟ್ ಹಿಡಿತಲ್ಲೇ ಇದೆ ಇದು. ಜಾತ್ರೆಯಲ್ಲಿ ಅವರೇ ಬಂದು ಇಲ್ಲೆಲ್ಲ ಟಿಕೆಟು ಅವುಗಳೆಲ್ಲ ಮಾಡ್ತಾರೆ. ಇಲ್ಲಿ ಏನು ಯಾವುದನ್ನೇ ಆಗಲಿ ಪರ್ಮಿಷನ್ ಬೇಕು ಇಲ್ಲಿ.
ನಿಮ್ಮ ಆಗಿನ ಕಾಲದ ಒಂದು ಹಾಸ್ಯ ಸಂಜೆ ಅವೆಲ್ಲ ಮಾಡ್ತಾ ಇದ್ರಿ, ಇಲ್ಲೇನಾದ್ರೂ ಮಾಡಿರ ಆ ತರ ಹಾಸ್ಯ ಸಂಜೆ? ಮಕ್ಕಳ ಶಿಬಿರ ಮಾಡಿದೀವಿ ಇಲ್ಲ, ಇಲ್ಲಿ ಹಿರೇ ಜಂತಗಳಲ್ಲಿ ಮಕ್ಕಳ ಇಲ್ಲಿ ಜನರಿಗೆ ಅನುಕೂಲ ಆಗಲಿ ಅಂತ ಈ ಸ್ಥಳ ಅಲ್ಲಿ ಆ ಹಾಲ್ನಲ್ಲಿ ಅಲ್ಲಿ ಒಂದು ದೊಡ್ಡ ಕಲ್ಲಿನ ಮಂಟಪ ಇತ್ತು, ಈಗ ಏನು ಆರ್ ಸಿ ಸಿ ಮಂಟಪ ಆಗಿದೆ. ಇಲ್ಲಿ ಒಂದು ಮಾಮೂಲು ಕಲ್ಲು ಮಂಟಪ ಇತ್ತು ಆ ಕೆಳಗಡೆ, ಅಲ್ಲಿ ಕಾಣುತ್ತಲ್ಲ ಅಲ್ಲಿವರೆಗೂ. ಆವಾಗ ಆ ಮಂಟಪದಲ್ಲಿ ಮಕ್ಕಳ ಶಿಬಿರ ಮಾಡಿದ್ದುಂಟು. ಇದು ನೋಡಿ, ಕಾಯಿ ದೇವಸ್ಥಾನ ದೇವ್ರ ಮುಂದೆನೆ ಒಡೆಯಲ್ಲ. ಇದು ನೋಡಿ, ಕಾಯಿ ಒಡೆಯೋ ಸ್ಥಳ ಇದು. ಒಳಗಡೆ ಕಾಯಿ ಒಡೆದ್ರೆ ಎಲ್ಲ ಅಲ್ಲಿ ಗಲೀಜಾಗ್ತದೆ, ತೆಂಗಿನ ನೀರೆಲ್ಲ ಬೀಳುತ್ತೆ ಅಂತ ಇಲ್ಲೇ ಕಾಯಿ ಒಡಿತಾರೆ. ಜಾತ್ರೆಯಲ್ಲಿ ಮಾತ್ರ ಜಾತ್ರೆ ಇಲ್ಲೇ ಕಾಯಿ ಒಡೆದು ಆ ನೀರು ಹೀಗೆ ಹೋಗೋ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆಲದ ಮರ ನೋಡ್ರಿ ಸರ್, ಎಷ್ಟು ದೊಡ್ಡದಿದೆ. ಹಾಂ, ಪುರಾತನ ವರ್ಷದಿರ್ಬೋದು. ಇದರ ಬೇರುಗಳು ಅಲ್ಲಿ ಎಲ್ಲೋವರೆಗೂ ಹೋಗಿದೆ. ಇದು ನೋಡಿ, ಇದು ನಾಗಪ್ರತಿಷ್ಠೆ ಮಾಡಿಸ್ತಂತವ್ರು ಮಕ್ಕಳು ಹರಕೆ ಗಿರಿಕೆ ಎಲ್ಲ ಕಟ್ಕೊಂಡಂಥವ್ರು ಇಲ್ಲಿ ನಾಗಪ್ರತಿಷ್ಠೆಯನ್ನು ಮಾಡ್ತಾರೆ. ಹಿಂಗೊಂದು ಪ್ರದಕ್ಷಿಣೆ ಹಾಕಿ ಆ ಕಡೆ ದೇವಸ್ಥಾನ. ಇದು ಪ್ರದಕ್ಷಿಣೆ ಪ್ರಕಾರ ನಾವು ಪ್ರದಕ್ಷಿಣೆ ಹಾಕ್ತಾ ಇದೀವಿ. ವಿಶಾಲವಾಗಿರ್ತಕ್ಕಂಥ ಇದು. ಇದು ಯಾವ ಸರ್ ಇದು? ಚಿಕ್ಕ ಗುಡಿ ಇಲ್ಲಿ ಯಾವತ್ತು ನೋಡಿಲ್ಲ. ಇದು ಒಂದು ಯಾವುದೋ ಒಂದು ದೇವ ಒಂದು ಏನು ಹೇಳ್ತಾರೆ ಅದಕ್ಕೆ, ಒಂದು ನಿಮಿಷ. ಹಾಂ, ಎಲ್ಲ ಬರೆದಿರೋದೆಲ್ಲ ಅಳಿಸ್ಬಿಟ್ಟಾರೆ ಇಲ್ಲಿ ಬನ್ನಿ ಒಳಗಡೆ. ಒಂದು ಚಿಕ್ಕ ಗುಡಿ, ಅದು ದೊಡ್ಡದು ಆದರೆ ಇದರ ವೈಶಿಷ್ಟ್ಯ ಏನು ಅಂದರೆ, ಪಂಪಾಪತಿ ದೇವಸ್ಥಾನ ಅಂದರೆ ಈಶ್ವರನ ದೇವಸ್ಥಾನ ಮಾಡೋದಕ್ಕಿಂತ ಮುಂಚೆ ನಾವಿಲ್ಲಿ ಬರಬೇಕು. ಇದಕ್ಕೇನೋ ಒಂದು ಪರ್ಟಿಕ್ಯುಲರ್ ಹೆಸರಿತ್ತು, ನಾನು ತುಂಬ ಮರ್ತಿದ್ದೀನಿ. ಈತಗೆ ಧ್ಯಾನಸ್ಥನಾಗಿರ್ತಾನ, ಅದಕ್ಕೆ ಈತನಿಗೆ ಚಪ್ಪಳೆ ಹೊಡೆದು ಬಂದೀವಪ್ಪೋ ಅಂತ ಹೇಳ್ತಾರೆ ಇಲ್ಲಿ ಜನ. ಅಂದ್ರೆ ಆ ಪ್ರಸನ್ನ ಪಂಪಾ ವಿರೂಪಾಕ್ಷರ ದರ್ಶನ ಮಾಡೋ ದರ್ಶನ ಮಾಡೋಕ್ಕಿಂತ ಮುಂಚೆ ಇಲ್ಲಿಗೆ ಬಂದು ಇದಕ್ಕೊಂದು ಪರ್ಟಿಕ್ಯುಲರ್ ಹೆಸರಿತ್ತು, ತುಂಬ ದಿನಗಳಾಯ್ತು ನಾನು ಮರ್ತಿದ್ದೀನಿ. ಅಲ್ಲಿ ಈತನ ಮುಂದೆ ನಿಂತು ಹಿಂಗೆ ಚಪ್ಪಾಳೆ ತಟ್ಟ, ಅತನಿಗೆ ನಾವು ತಟ್ಟಬೋದಾ ಸರ್? ತಟ್ಟಬಹುದು. ಪ್ರಾಣೇಶ್ವರೇಟನೆ ಬಂದೀವಪ್ಪೋ. ಹಾ, ಬಂದೀವಪ್ಪು ಅಂತಂದ್ರೆ ಆತ ಕಣ್ಣು ತೆರೆದು ನಾವು ಪ್ರದಕ್ಷಿಣೆ ಹಾಕಿ ಆತನ ಮುಂದೆ ಹೋಗೋದ್ರೊಳಗಡೆ ಆತ ವಿಷಯವನ್ನ ಆ ಸ್ವಾಮಿ ಮುಟ್ಸಿರ್ತಾನೆ ಅಂತಕ್ಕಂಥ ಒಂದು ಪ್ರಶ್ನೆ. ಅಂದ್ರೆ ಈಗ ನಾವು ಪ್ರಾಣೇಶ್ ಪರ್ಯಟನ ಟೀಮ್ ಬಂದಿದೆ ಅಂತ ಹೇಳಿ ಅವರಿಗೆ ಹೋಗಿರುತ್ತೆ ಇನ್ಫಾರ್ಮೇಶನ್ ಹೋಗಿರುತ್ತೆ. ಆವಾಗ ಆ ದೇವ್ರ ಅಲರ್ಟ್ ಆಗ್ತಾನೆ ಅಂತ. ಎಂತ ಒಂದು ನಂಬಿಕೆ ನೋಡ್ರಿ. ಅಂದ್ರೆ ಯಾರೋ ಮಹಾನುಭಾವರನ್ನಾಗ್ಲಿ ದೇವ್ರನ್ನ ಭೇಟಿ ಆಗ್ಬೇಕಾದ್ರೆ ನಾವೇನು ಮುನ್ನುಗ್ ಬಿಡಬಾರ್ದು, ಇನ್ನೊಬ್ರು ಮುಖಾಂತರ ಹೋಗಬೇಕು ಅನ್ನೋದ್ರ ಒಂದು ತತ್ವ ಇದರಲ್ಲಿ. ಈಗ ಮಿನಿಸ್ಟರ್ಗಳಿಗೆಲ್ಲ ಹಂಗೆ ಅದಲ್ಲ ಸರ್, ಮೊದಲು ಪಿಯತ್ರ ಪರ್ಮಿಷನ್ ತಗೋಬೇಕು ಆಮೇಲೆ. ಆ ಕಾಲದಲ್ಲೇ ಇದು ನಮ್ಮ ದೇವತೆಗಳಿಗೆ ಇತ್ತು, ಈಗ ಮಾನವರಿಗೆ ಆಗಿದೆ. ಅದ್ರ ಮುಂದೆ ಒಂದು ಗುಂಡು ಇದೆ, ದೊಡ್ಡ ಗುಂಡು. ಅದನ್ನ ಎತ್ತೋದಕ್ಕೆ ಪ್ರಯತ್ನ ಮಾಡ್ತಾರೆ ಹಳ್ಳಿ ಜನ ಆ ಗುಂಡನ್ನ. ಅದು ಸಲೀಸಾಗಿ ಅವ್ರ ಕೈ ಮೇಲೆ ಬಂತು ಅಂದ್ರೆ ಅವ್ರಿಗೆ ಆದ ಕೆಲಸ ಆಗುತ್ತೆ, ಆಗುತ್ತೆ ಕೆಲಸ. ಇಲ್ಲ ಅಂದ್ರೆ ಅದು ಎತ್ತಕ್ಕಾಗಲಾದಷ್ಟು ಭಾರ ಆಗ್ತದೆ ಅಂತಕ್ಕಂತ ಒಂದು ನಂಬಿಕೆ ಕೂಡ ಇದೆ. ಬನ್ನಿ ನೋಡ. ಇದೆಲ್ಲ ಇಲ್ಲಿ ಸೈಡಿಗೆ ಇಟ್ಟಿದ್ದಾರೆ ಅಂದ್ರೆ ಇದೆಲ್ಲ ಹೊಸದಾಗಿ ಡಿಸ್ಕವರ್ ಆಗಿರೋದು ಏನ್ ಸರ್ ಇದೆಲ್ಲ? ಈ ಮಂಟಪಗಳೆಲ್ಲ ಈ ಕಡೆ ಹಿಂದಿರೋದು ಇವೆಲ್ಲ ಓಲ್ಡ್. ಇದು ಇವೆಲ್ಲ ಒಳಗಡೆ ಇತ್ತೀಚೆಗೆ ಸಿಕ್ಕಿರೋದ ಹೆಂಗೆ? ಇಲ್ಲ ಇಲ್ಲ, ಬಿದ್ದುಬಿಟ್ಟಿದ್ವು ಮಣ್ಣಲ್ಲಿ. ಇವು ಇವುಗಳಿಗೂ ಕೂಡ ಸ್ಪ್ರೇ ಮಾಡಿ ಒರಿಜಿನಲ್ ರೂಪಕ್ಕೆ ತಂದ್ರು. ಇವೆರಡು ಪುರಾತನವಾಗಿರ್ತಕ್ಕಂಥ ಮಹಾದ್ವಾರ. ಇಲ್ಲಿ ವಿಶಾಲವಾದಂಥ ಮದುವೆ ಮಂಟಪ ಇದೆ, ಲಗ್ನ ಮಂಟಪ. ಜನ ಊಟಕ್ಕೆ ಕೂರುವಂಥ ಸ್ಥಳ ಇದು ಕೂಡ ಇರಲಿಲ್ಲ, ಸುಮ್ಮನೆ ಒಂದು ಸಿಂಪಲ್ ಕಟ್ಟೆ ಇತ್ತು. ಆ ಕಟ್ಟೆಯನ್ನು ನಮ್ಮ ಇಲಾಖೆಯವರೆಲ್ಲ ಸೇರಿ ಇದನ್ನ ಕಟ್ಟಡ ಕಟ್ಟಿದ್ದಾರೆ, ಈಗ ಅನುಕೂಲ ಮಾಡಿದ್ದಾರೆ. ಇದು ನೋಡ್ರಿ, ಇದೊಂದು ವೈಶಿಷ್ಟ್ಯ. ಇದಕ್ಕೆ ಜಲಹರಿ ಅಂತ ಹೆಸರು, ಜಲಹರಿ ಅಂತ ಕರೀತಾರೆ. ಕಾಯ ಒಡೆದಂಥ ನೀರು ಇಲ್ಲಿ ಬರ್ತದೆ, ಹಾಂ, ಇಲ್ಲಿ ಕಲೆಕ್ಟ್ ಆಗ್ತದೆ. ಇದನ್ನು ಕ್ಲೀನ್ ಮಾಡ್ತಾರೆ. ಬಹಳಷ್ಟು ಜನ ವಿಶೇಷವಾಗಿ ಶಿವನ ದರ್ಶನ ಮಾಡ್ತಕ್ಕಂಥ ವೈಷ್ಣವರು, ಬ್ರಾಹ್ಮಣರು ಹೆಚ್ಚಾಗಿ, ಅವರೇನು ಮಾಡ್ತಾರೆ, ಇಲ್ಲಿವರೆಗೂ ಬಂದು ಮತ್ತೆ ವಾಪಸ್ ಹೋಗ್ತಾರೆ. ಹೋಗಿ ಮತ್ತೆ ಇಲ್ಲಿವರೆಗೂ ಬಂದು ಮತ್ತೆ ಹೀಗೆ ವಾಪಸ್ ಹೋಗ್ತಾರೆ. ಇದನ್ನು ದಾಟಿ ಪ್ರದಕ್ಷಿಣೆ ಹಾಕಬಾರ್ದು ಅಂತ ಏನೋ ಒಂದು ಪದ್ಧತಿ. ಎಲ್ಲರೂ ಆಗ ಮಾಡಲ್ಲ, ಸಾಮಾನ್ಯ ಜನ ಹಿಂಗೆ ಬಂದು ಹಿಂಗೆ ನಾವು ಪ್ರದಕ್ಷಿಣೆ ಹಾಕ್ಬಿಡ್ತೀವಿ. ಅಂದರೆ ನೀವು ಪ್ರದಕ್ಷಿಣೆ ಹಾಕೋದು ಒಂದು ರೌಂಡ್ ಹಾಕಬಾರ್ದು, ಇದನ್ನು ಹಾಕಬಾರ್ದು. ಇದು ಜಲಹರಿ ಇತ್ತು ಅಂದರೆ ಜಲಹರಿಗೆ ನಿಂತು ಮತ್ತೆ ಹಾಗಿಂದಲೇ ಹೋಗಿ ಮತ್ತೆ ಜಲಹರಿಗೆ ಬಂದು ಹಾಗೆ ಹೋಗ್ಬೇಕಾಗ್ಲಿ, ಇದನ್ನು ದಾಟಬಾರದು ಅಂತಕ್ಕಂಥ. ಅಂದರೆ ಇದು ರಿವರ್ಸ್ ಡೈರೆಕ್ಷನ್ ಆಗ್ತದಲ್ಲ ಸರ್, ಹೋಗ್ಬೋದಾ? ಅದೇನೋ ಪದ್ಧತಿ, ಕೆಲವರು ಹಂಗೆ ಮಾಡ್ತಾರೆ, ಹಂಗೆ ಹೋಗ್ಬಿಡ್ತಾರೆ. ಕೆಲವರು ಇಲ್ಲಿವರೆಗೂ ಬಂದು ಮತ್ತೆ ತಿರ್ಗಾ ಹಿಂಗೆ ಹೋಗ್ತಾರೆ, ಮತ್ತೆ ಇಲ್ಲಿಗೆ ಬರ್ತಾರೆ ಮತ್ತೆ ಇದು ಬಿಡ್ತಾರೆ, ತಿರ್ಗಾ ಹೋಗ್ತಾರೆ. ಬನ್ನಿ ಈಗ ಹೋಗೋಣ, ನಾವೀಗ ಹೋಗೋದು ಬೇಡ, ತೋರಿಸ್ಬೇಕು. ಇದು ನಾವು ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಬಹಳ ವರ್ಷಗಳಿದೆ, ಪ್ರಾರಂಭದ ದಿಸೆಗಳು. ಅಂದರೆ ನಾನು ಹೇಳ್ತಿರೋ 30-40 ವರ್ಷಗಳಿಂದೆ ಇಲ್ಲಿ ಬರ್ತಿರ್ಬೇಕಾದ್ರೆ ಅನಾಯಾಸ ಇಲ್ಲಿ ನಿಂತು ನಾನು ಆ ಗೋಪುರಕ್ಕೆ ನಮಸ್ಕಾರ ಮಾಡ್ತಿದ್ದೆ. ಅದೇ ಸಂಪ್ರದಾಯದಲ್ಲಿ ಏನೋ ಒಂದು ಅಲ್ಲಿ ನಿಂತ್ಕೊಂಡ್ರೆ ಗೋಪುರ ಕಾಣ್ತದೆ, ಗೋಪುರದ ತುದಿಗೆ ನಮಸ್ಕಾರ. ಆಗ ಇಲ್ಲಿ ಯಾವುದೋ ಒಂದು ಕಾಯಿ ಬಿತ್ತು, ಅದು ಕಾಯಿ ಮೇಲಿಂದ ಬೀಳ್ಬೇಕಾದ್ರೆ ಎಳೆನೀರು ಥರ ಇದ್ದು ಕೆಳಗೆ ಬಿದ್ದ ತಕ್ಷಣ ಎರಡು ಹೋಳಾಯಿತು ಆ ಬಿದ್ದ ರಭಸಕ್ಕೆ. ನಾನು ಅದನ್ನು ಅದೇ ನಾನು ಕಾಯಿ ತಂದಿಲ್ಲ, ದೇವರೇ ನನಗೆ ಕಾಯಿ ಒಡೆದು ಕೊಟ್ಟ ಅನ್ನೋ ಥರ ನಾನು ಅದನ್ನು ಇಟ್ಕೊಂಡು ಹೋಗಿ ಮನೆಗೆ ನಮ್ಮ ತಾಯಿ ಕೈಯಲ್ಲಿ ಕೊಟ್ಟೆ. ಆವಾಗ ನಮ್ಮ ತಾಯಿ ಹೇಳಿದ್ರಿಲ್ಲ, ದೇವ್ರ ತಾನಾಗೇ ಕೊಟ್ಟಾನೆ,
ಇದನ್ನ ವೇಸ್ಟ್ ಮಾಡಬಾರದು ಅಂತ ಹೇಳಿ ಚಟ್ನಿನೋ ಅಥವಾ ಅದಕ್ಕೇನೋ ಒಂದು ಸ್ವೀಟೋ ಕಲಸಿ ಒಂದೇನೋ ಪದಾರ್ಥ ಮಾಡಿ ಅದನ್ನ ಪ್ರಸಾದ ರೂಪದಲ್ಲಿ ನಾವು ತಿಂದ್ವಿ ನಿಜಕ್ಕೂ ಆಗಿಲಿಂದ ಏನೋ ಒಂದು ಅಭಿವೃದ್ಧಿ ಆಗ್ತಾ ಬಂತು ಅಂತ ಒಂದು ನಂಬಿಕೆ ನನಗೆ ನಿಮಗೆ ಹೀಗಾಗಿ ಪ್ರಸನ್ನ ಪಂಪಾಪತಿ ಪ್ರಸನ್ನನಾದರೆ ಪಂಪಾಪತಿ ಈತ ಪ್ರಸನ್ನ ಪಂಪಾಪತಿ ಅಂದರೆ ಪ್ರಸನ್ನ ಆಗಿಬಿಡ್ತಾನೆ ಸ್ವಲ್ಪ ಸ್ವಲ್ಪ ಸೇವೆ ಸಹಕಾರಕ್ಕೂ ಕೂಡ ಈತ ಒಲಿತಾನೆ ಅನ್ನೋದು ಈ ಭಾಗದ ಜನರ ನಂಬಿಕೆ ನೋಡಿ ಇವೆಲ್ಲ ಎಷ್ಟು ಹಳೆ ಗೋಪುರಗಳು ಮೂರ್ತಿಗಳೆಲ್ಲ ಯಾರೂ ಧ್ವಂಸ ಮಾಡಿಲ್ಲ ಇವನ್ನ ಅವು ಗಾಳಿ ಮಳೆ ಹೊಡೆತಕ್ಕೆ ಸಿಕ್ಕೇ ಹಾಗಾಗಿದೆ ಮೂಲ ಈಗ ಈಶ್ವರನ ಲಿಂಗಸ್ವರೂಪಿಯಾಗಿರ್ತಕ್ಕಂಥ ಈಶ್ವರನನ್ನು ನಾವು ದರ್ಶನ ಮಾಡ್ಕೊಳ್ಳೋಣ ಬನ್ನಿ ಸರ್ ಒಳಗಡೆ ಹೋಗೋಣ ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರ ನೋಡಿ ಇವುಗಳೆಲ್ಲ ಸ್ಪ್ರೇ ಮಾಡಿ ತುಂಬ ಕ್ಲೀನ್ ಮಾಡಿದ್ರು ನಮ್ಮ ಜನ ಇಲ್ಲಿ ದೀಪ ಹಚ್ಚಿದಾಗ ಅವು ತಾವು ಎಣ್ಣೆ ಕೈನ ಇದನ್ನು ಕೋರಿಸ್ಬಿಡ್ತಾರೆ ನಮ್ಮ ಜನರಿಗೆ ಅದು ಬಹಳ ಒಂದು ಸರ್ ಇದು ಒಂದು ನಾನು ಬಹಳ ದೇವಸ್ಥಾನದಲ್ಲಿ ನೋಡಿದ್ದೀನಿ ಈ ಒಂದು ಚಾನಲ್ ಮೂಲಕ ನಿಮ್ಮ ಸಂದೇಶ ಏನು ಸರ್ ಈ ರೀತಿ ಎಣ್ಣೆ ಹಚ್ಚಬೇಕು ಒಂದು ಮಾನ್ಯುಮೆಂಟ್ಸ್ಗಳನ್ನು ಹಾಳು ಮಾಡ್ತಾರೆ ಸರ್ ಮುಟ್ಟಲೇಬಾರ್ದು ದೂರದಿಂದ ನೋಡ್ಬೇಕು ಎಷ್ಟು ಪುರಾತನ ಕಾಲದ ಎಷ್ಟನೇ ಶತಮಾನದವು ನೋಡಿ ಇದೆಲ್ಲ ಎಣ್ಣೆ ಬರೀ ಎಣ್ಣೆ ಕೈ ಎಣ್ಣೆ ಹಚ್ಚಿಕೊಂಡ ತಕ್ಷಣ ತಲೆಗೆ ಒರೆಸ್ಕೋಬೇಕು ಅದು ನಮ್ಮ ಜನ ಅಲ್ಲಿರ್ತಕ್ಕಂಥ ಮೂರ್ತಿ ಮುಖಕ್ಕೆ ಒರೆಸ್ತಾರೆ ನೋಡಿ ಇದೆಲ್ಲ ಕ್ಲೀನ್ ಮಾಡಿದ್ರು ಪಾಪ ಸರ್ಕಾರದವರು ಇದೆಲ್ಲ ಮತ್ತೆ ಆ ಸ್ಥಿತಿಗೆ ತಂದುಬಿಟ್ರು ಈ ಕಡೆ ಹಾಗೆ ಉಳಿಸಿದ್ದಾರೆ ಇನ್ನು ಪುಣ್ಯ ಸರ್ವ ಇಲ್ಲಿ ಸುತ್ತ ಎಲ್ಲ ಕಾಣಲಾರ್ದಂಗಾಗಿತ್ತು ಇವುಗಳನ್ನೆಲ್ಲ ಸ್ಥಳೀಯರು ಮತ್ತು ಇಲಾಖೆಗಳು ಸೇರಿ ಕ್ಲೀನ್ ಮಾಡಿಸಿ ಅವುಗಳಿಗೆ ಪೂರ್ವಿಕರನ್ನ ಕೇಳಿ ಕಾಲಭೈರವ ಸ್ವಾಮಿ ಸೂರ್ಯ ಭಗವಾನ್ ವೀರಭದ್ರೇಶ್ವರ ಸ್ವಾಮಿ ಮಹಾಗಣಪತಿ ಇಲ್ಲೊಂದು ಈಶ್ವರ ಇದು ಗಣಪತಿ ಇದು ನೀವು ಹೇಳಿದಂಗೆ ಪ್ರಸನ್ನ ಪಂಪಾಶ್ವರ ಮೂಲ ವಿಗ್ರಹ ಪ್ರಸನ್ನ ಪಂಪಾಪತಿ ಲಿಂಗ ರೂಪದಲ್ಲಿರ್ತಕ್ಕಂತಹ ಪ್ರಸನ್ನ ವಿರೂಪಾಕ್ಷೇಶ್ವರ ಅಂತ ಹಂಪೆ ವಿರೂಪಾಕ್ಷ ಅಂತ ಅದರ ಥರ ಇದು ಪ್ರಸನ್ನ ಪಂಪಾಪತಿ ಅಂತ ಈ ಭಾಗದಲ್ಲಿ ಫೇಮಸ್ ಆಗಿದೆ ಬಟ್ ಮೂಲ ಹೆಸರು ಮೋಸ್ಟ್ಲಿ ಪಂಪಾ ವಿರೂಪಾಕ್ಷೇಶ್ವರ ದೇವಸ್ಥಾನ ಅಂತ ಇದೆ ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರ ದೇವಸ್ಥಾನ ಇಲ್ಲಿ ಮತ್ತೊಂದು ಮೂರ್ತಿ ಶ್ರೀ ಕುಮಾರಸ್ವಾಮಿ ನೋಡಿ ಇವುಗಳಿಗೆ ಹೆಸರೇ ಗೊತ್ತಿದ್ದಿಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ಇವುಗಳು ಕಾಣಿಸ್ತಾನೇ ಇರಲಿಲ್ಲ ಎಲ್ಲದಕ್ಕೆ ಏನೇನೋ ಮಾಡಿದರು ಆದಮೇಲೆ ಇದನ್ನು ಸರ್ಕಾರದ ಗಮನಕ್ಕೆ ತಂದು ಎಲ್ಲ ಮಂಟಪಗಳನ್ನು ಮಾಡಿಸಿ ಮೇಲೆ ಇಷ್ಟೇ ಇಲ್ಲಿವರೆಗೂ ಮಾತ್ರ ಇತ್ತು ಇದನ್ನೆಲ್ಲ ಭಾಳ ಸೊಗಸೆ ಇಲ್ಲಿ ಒಳಗಡೆ ಇದು ತೇರಿನ ಸಾಮಾನು ಜಾತ್ರೆಯಲ್ಲಿ ಕಟ್ಟಬೇಕಾಗಿರ್ತಕ್ಕಂಥ ತೇರಿನ ಸಾಮಾನುಗಳು ಒಳಗೆಲ್ಲ ಇದಿಟ್ಟಿದ್ದಾರೆ ಕೋಟಿ ಕೋಲಿ ಅಂತಾರೆ ನಮ್ಮಲ್ಲಿ ಕೋಟಿ ಕೋಲಿ ಇದು ಪಾರ್ವತಿ ದೇವಿ ಇಲ್ಲಿ ಇದು ಇಷ್ಟೆತ್ರ ಇರಲಿಲ್ಲ ಇವಾಗ ಟೈಲ್ಸೇ ಇರಲಿಲ್ಲ ಮಾಮೂಲು ಕಾಡು ಬಂಡೆಗಳಿದ್ವು ಆ ಸಂದರ್ಭದಲ್ಲಿ ನಾವು ಮಕ್ಕಳ ಶಿಬಿರ ಮಾಡಬೇಕಾದ್ರೆ ನನ್ನ ತಮ್ಮ ಸ್ವಾಮರಾಜಾರು ನಾವು ಇಲ್ಲೆಲ್ಲ ಮಕ್ಕಳು ಕರ್ಕೊಂಬಂದು ತೋರಿಸ್ತಿದ್ವಿ ಮತ್ತು ಇಲ್ಲೇ ಶಿಬಿರ ಮಾಡಿದಾಗ ನಾವೆಲ್ಲ ಇಲ್ಲಿ ನಿಂತ್ಕೊಂಡು ಫೋಟೋ ತೋರಿಸಿದಂಥ ಹಳೆ ಫೋಟೋಗಳಿದೆ ನಮ್ಮ ಹತ್ರ ನಮ್ಮ ಬ್ರದರು ಮತ್ತು ಜಯರಾಮಾಚಾರ್ ಅಂತ ಆ ಕಾಲಕ್ಕೆ ಅವರು ಭಾಳ ಚೆನ್ನಾಗಿ ಒಂದು ಕ್ಲಾಸ್ ತೊಗೊಂಡು ಮಕ್ಕಳಿಗೆ ಇಲ್ಲಿ ಎಲ್ಲವನ್ನ ಹೇಳಿದರು ಅವತ್ತು ಇದು ಯಾಕೆ ಈ ಪ್ರತಿಷ್ಠೆ ಮಾಡ್ತಾರೆ ಇಲ್ಲಿ ಯಾಕೆ ಇವುಗಳಿಗೆಲ್ಲ ಹೆಸರನ್ನ ಸೂಚಿಸಿದೇವರೇ ಅವರು ಈ ಸಾಮಾನ್ಯ ಮೂರ್ತಿಗಳಾಗಿದ್ದು ಅವ್ರನ್ನ ಕೇಳಿ ಇವು ಯಾವ ಹೆಸರು ಏನು ಅಂತ ಬರ್ಕೊಂಡು ಆಮೇಲೆ ಇಲಾಖೆಯ ಜೊತೆಗೆ ಮಾತಾಡಿ ಅವರು ಇದೆಲ್ಲ ಅದ್ಭುತ ರೀತಿಯಲ್ಲಿ ಮಾಡಿಕೊಟ್ರು ಮೂರ್ನಾಲ್ಕು ತಿಂಗಳು ಕೆಲಸ ಮಾಡಿದ್ದಕ್ಕೆ ಮಾಡಿ ಇದನ್ನು ಇವತ್ತು ಸುವ್ಯವಸ್ಥಿತ ರೀತಿಯಲ್ಲಿ ಮಾಡಿದ್ದಾರೆ ಏನು ಹಳೇ ಮಾಮೂಲು ಈಶ್ವರನ ಗುಡಿ ಥರ ಇತ್ತು ಆದರೆ ಅದಾದಮೇಲೆ ತುಂಬ ಈಗಾಗಲೇ ಅದು ಆಗಿನೇ 10 ವರ್ಷ ಮೇಲಾಯಿತು ನೀಟ್ ಬೆಸ್ಟ್ ಮಾಡಿದ್ದಾರೆ ಈಗ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಜನರಿಗೆ ಏ ನಾನು ಎಷ್ಟೋ ಕಡೆ ಇಲ್ಲ ಪಂಪಾಪತಿ ದಯೆ ನಾನು ಹಿಂಗಾಗೋದಕ್ಕೆ ಕಾರಣ ಅಂತ ಹೇಳಿದಾಗ ಅವ್ರ ಜನ ನಾವು ಒಳ್ಳೆ ಹೆಸರು ಮಾಡಬೇಕು ಅಂಥೇಳಿ ಸ್ವಾಮಿ ನಡ್ಕೋತಾರೆ ಸೋಮವಾರ ದಿವಸ ವಿಪರೀತ ಗಲಾಟೆ ಇರ್ತದೆ ಇಲ್ಲಿ ಶ್ರಾವಣದಲ್ಲಂತೂ ರುದ್ರಾಭಿಷೇಕ ಬುದ್ಧಿ ಪೂಜೆ ಅಂತ ಮಾಡ್ತಾರೆ ಅಂದರೆ ಅನ್ನ ಮೊಸರು ಬೆಣ್ಣೆ ಇವನ್ನೆಲ್ಲ ಕರೆಸಿ ಬೇಸಿಗೆ ಕಾಲದಲ್ಲಿ ಇಡೀ ಶಿವಲಿಂಗಕ್ಕೆ ಸಂಪೂರ್ಣವಾಗಿ ಆ ಮೊಸರನ್ನವನ್ನು ಒತ್ತಿ ಆ ಪೂಜೆ ಮಾಡ್ತಾರೆ ಬುದ್ಧಿ ಪೂಜೆ ಅಂತ ಕರೀತಾರೆ ಅದಕ್ಕೆ ಅದಕ್ಕೂ ಕೂಡ ಎಷ್ಟೋ ಜನ ಅದನ್ನು ತಮ್ಮ ಸೇವೆ ನಾವು ತಣ್ಣಗಿರಲಿ ಅಂಥೇಳಿ ಆತ್ಮವು ತಣ್ಣಗಿರಲಿ ಅಂತ ತುಂಬ ಒಳಗಡೆ ಸೆಕೆ ಇತ್ತು ನಿಮ್ಮ ಗಂಗಾವತಿಯಲ್ಲಿ ತಣ್ಣಗಿರಲೇಬೇಕು ಸರ್ ಎಷ್ಟು ಬಿಸಿ ಇದು ತುಂಬ ಬಿಸಿ ಒಳಗಡೆ ಪೂಜಾರಿಗೆ ಬಹಳ ಕಷ್ಟ ಇತ್ತು ಆ ಕಷ್ಟ ತಪ್ಪಿಸೋದಕ್ಕೋಸ್ಕರ ಯಾರೋ ಭಕ್ತರು ಅಥವಾ ಸರ್ಕಾರದ ಕಡೆಯವರು ಸೇರಿ
ಒಳಗಡೆ ದೇಸಿ ಹಾಕಿದ್ದಾರೆ ಪೂಜಾರಿಗೆ ಅನುಕೂಲ ಆಗಲಿ ಅಂತ ಈಗ ಗರ್ಭಗುಡಿ ಅಂತ ಒಳಗೆ ಒಳಗಡೆ ದೇಸಿ ಚೆನ್ನಾಗಿದೆ ಸರ್ ನಿಮಗೆ ಈಗ ಈಗ ಬಾಲ್ಯದ ನೆನಪು ಇಲ್ಲಿ ನಿಮಗೆ ಬಹಳ ಬರ್ತಿರಬೇಕು ಬಹಳ ಗುಡಿ ಸಮಯದಲ್ಲೆಲ್ಲ ಬರ್ತಿರ್ತೀವಿ ಏನು ಇರಲಿಲ್ಲ ಆಗ ಈಗ ಇಷ್ಟ ಅತ್ಯಾಧುನಿಕವಾಗಿದೆ ಅವಾಗ ಮಾಮೂಲು ಗುಡಿ ಇದು ಆದರೂ ಆವಾಗ ಆಗಿಂದ ಏನೋ ಒಂದು ಸಂತೋಷ ನಮಗೆ ಅನಿಸ್ತದೆ ಈಗ ಒಳ್ಳೆ ನೀಟಾಗಿ ಮೇಕಪ್ ಡ್ರೆಸ್ ಮಾಡ್ಕೊಂಡು ಈಗ ನೋಡಿ ಎಲ್ಲ ಕಾಡುಗಲ್ಲುಗಳಿದ್ವು ಕೆಳಗಡೆ ಓ ಈಗೆಲ್ಲ ಗ್ರಾನೈಟ್ ಹಾಕ್ಸಿ ಎಲ್ಲ ಗ್ರಾನೈಟ್ ಹಾಕ್ಸಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಸರ್ ಇದನ್ನ ನಾನು ಹೇಳಬಾರದು ಆಕ್ಚುಲಿ ಟಿವಿಲಿ ನೀವು ಏನೋ ಗ್ರಾನೈಟಿಗೆ ಒಂದು ಸೇವೆ ಮಾಡಿದಿರಿ ಈ ಗುಡಿಗೆ ಅಂತ ಹೇಳಿ ಅಲ್ಲಿ ಹೆಸರು ನೋಡಿದೆ ನಾನು ಮಾಡಿದೆ ಎಸ್ ಅಲ್ಲಿ ಅದೇನೋ ಅವ್ರು ಕೇಳಿದಾಗ ದೇಣಿಗೆ ನಾನು ಕೂಡ ಆ ಕಾಲದಲ್ಲಿ ಈತನಿಂದಲೇ ನಾನು ಕಾರ್ಯಕ್ರಮ ಕೊಡೋದಕ್ಕಾದೆ ಅಂತ ನಾನು ಒಂದು 10,000 ರೂಪಾಯಿ ಏನೋ ಈ ಸಂಸ್ಥೆಗೆ ದೇಣಿಗೆ ಮಾಡಿದಂತ ಯೋಗ ನಾವು ಯಾಕೆ ಹೇಳ್ತೀವಿ ಅಂದ್ರೆ ಸರ್ ನಿಮ್ಮಿಂದ ನಮ್ಮಂತವರೆಲ್ಲ ಈಗ ಯೋಜನೆಲ್ಲ ಸ್ಫೂರ್ತಿ ಆಗ್ತೀವಿ ಮುಂದೆ ನಾವು ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಅಂತ ಧರ್ಮ ದೇವರಿಗೆ ಮಾಡಿದ್ದು ದೀನ ದಲಿತರಿಗೆ ಮಾಡಿದಂಥ ಒಂದು ಸಹಾಯ ಯಾವತ್ತೂ ವಿಫಲ ಆಗೋದಿಲ್ಲ ಅದು ನಮಗೆ ಯಶಸ್ಸನ್ನೇ ತರದು ಕೊಡ್ತದೆ ದೈವಭಕ್ತಿ ಬಹಳ ಮುಖ್ಯ ನಾವು ವೈಜ್ಞಾನಿಕ ವಿಷಯಗಳನ್ನೇ ಹೇಳಿ ದೈವಭಕ್ತಿ ಮುಖ್ಯ ನಾನು ಯಾವಾಗಲೂ ಹಾಸ್ಯ ಸಂಜಲನ ಜೋಕ್ ಹೇಳ್ತಿರ್ತೀನಿ ಯಾವುದೋ ಒಂದು ರ್ಯಾಕೆಟ್ ಬಿಡೋದಕ್ಕೆ ಶುರು ಮಾಡಿದ್ರಂತೆ ಹಾಂ ಅದಕ್ಕೆ ಏನೇನು ಎಲ್ಲ ಇದನ್ನು ಮಾಡಿದ್ರು ತಂತ್ರಜ್ಞಾನ ಎಲ್ಲ ವ್ಯಾಕ್ಯೂಮ್ ಚೆಕ್ ಮಾಡಿದರು ಇದನ್ನು ಚೆಕ್ ಮಾಡಿದರು ಎಲ್ಲ ಚೆಕ್ ಮಾಡಿದ್ರು ಆದರೂ ಹಾರಲಿಲ್ಲ ಅವಾಗ ನಮ್ಮ ಉತ್ತರ ಕನ್ನಡದ ವ್ಯಕ್ತಿ ಏ ಅದಕ್ಕೆ ನೀವು ನಿಂಬೆಣ್ಣೆ ಇಟ್ಟಿಲ್ರಿ ಕೆಳಗ ಅದಕ್ಕೆ ಅದು ಹಾರುವಂತು ನಿಂಬೆಣ್ಣೆ ಇಡಬೇಕು ಸರ್ ನಿಂಬೆಣ್ಣೆ ಇಡಬೇಕು ಆಮೇಲೆ ಹಿಂಗೆ ಬೆಂಡ್ ಮಾಡಿ ಹಿಂಗೆ ಸೀದಾ ಮಾಡಬೇಕು ಬೆಂಡ್ ಮಾಡಿ ಸೀದಾ ಮಾಡಬೇಕು ಅಂತ ಹಾಗೆ ಇವೆಲ್ಲ ಏನು ನಮ್ಮ ಜನ ಎಷ್ಟೇ ಕ್ಲೀನ್ ಮೇಂಟೈನ್ ಮಾಡಿ ಸುಮ್ಮನೆ ದೂರದ ನಮಸ್ಕಾರ ಕೇಳೋದು ಆತನಿಗೊಂದಿಷ್ಟು ಎಣ್ಣೆ ಹಚ್ಚಿ ಆತನಿಗಿಷ್ಟು ಕುಂಕುಮ ಹಚ್ಚಿ ಏನೇನೋ ಗಲಾಟೆ ಮಾಡ್ತಾರೆ ಜನ ಇಲ್ಲ ಎಲ್ಲ ಹಾಗೆ ಎಲ್ಲವನ್ನೂ ತಗೋಬೇಕು ತಂತ್ರಜ್ಞಾನವೂ ಇರಬೇಕು ಶ್ರದ್ಧೆನೂ ಇರಬೇಕು ಒಟ್ಟಿನಲ್ಲಿ ಹಿಂದೂ ದೇವಾಲಯಗಳು ಹಿಂದೂ ಈ ಥರದ ಮಂದಿರ ಐತಿಹಾಸಿಕ ಪ್ರೇಕ್ಷಣೀಯ ಸ್ಥಳಗಳು ಜನರನ್ನ ರೀಚ್ ಮಾಡಬೇಕು ತನ್ಮೂಲಕ ದೈವ ಶ್ರದ್ಧೆಯನ್ನು ಜಾಸ್ತಿ ಮಾಡು ದೈವ ಶ್ರದ್ಧೆನೇ ಮನುಷ್ಯನನ್ನು ಮೇಲಕ್ಕೆ ತರೋದು ಪ್ರಯತ್ನಕ್ಕೆ ದೈವ ಬೆಂಬಲ ಬೇಕು ಹೇ ನಾನು ಹೋರಾಟ ಮಾಡ್ತೀನಿ ಅಂತ ಜನ ಅಂತಾರೆ ಆದರೆ ಭಗವಂತನ ಬೆಂಬಲ ಇಲ್ಲದೆ ಯಶಸ್ವಿ ಆಗಲ್ಲ ಹೀಗೆ ಇದು ನನ್ನ ಅನುಭವ ಎಷ್ಟು ಪಂಪಾಪತಿ ದೇವಸ್ಥಾನದ ಸರ್ ತುಂಬ ಹೃದಯ ಧನ್ಯವಾದಗಳು ಸರ್ ನಿಮಗೆ ಯಾಕಂದ್ರೆ ನಿಮ್ಮ ಒಂದು ಬಿಜಿ ಶೆಡ್ಯೂಲ್ ಅಲ್ಲಿ ನಮ್ಮ ಪ್ರಾಣೇಶ್ ಪರ್ಯಟನ್ ಟೀಮ್ಗೆ ಒಂದು ಸಮಯವನ್ನ ಕೊಟ್ಟು ನೀವು ನಿಮ್ಮ ಊರಲ್ಲಿ ಇರ್ತಕ್ಕಂಥ ಗುಡಿಯನ್ನ ತೋರಿಸುವಂಥ ಕೆಲಸ ಮಾಡಿದ್ರಿ ಇವತ್ತು ಧನ್ಯವಾದಗಳು ಸರ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಪ್ರಾಣೇಶ್ ಪರ್ಯಟನ್ ಯೂಟ್ಯೂಬ್ ಚಾನಲ್ ಇವತ್ತು ಗಂಗಾವತಿ ಪ್ರಾಣೇಶ್ ಅವರ ಪ್ರಸನ್ನ ಪಂಪಾಪತಿ ವಿರೂಪಾಕ್ಷೇಶ್ವರ ಹಿರೇಜಂತಕಲ್ ದೇವಸ್ಥಾನಕ್ಕೆ ಕರೆದುಕೊಂಡು ಬಂದು ನಾವು ಅವರನ್ನ ಈ ಸ್ಥಳದ ಮಹಿಮೆಯನ್ನ ಹೇಳಿಸಿದ್ವಿ ಇದೇ ರೀತಿ 10 ಹಲವಾರು ವಿಡಿಯೋಗಳಿಗಾಗಿ ನೀವು ನೋಡ್ತಾ ಇದ್ದೀರಿ ಪ್ರಾಣೇಶ್ ಪರ್ಯಟನ್ ಯೂಟ್ಯೂಬ್ ಚಾನಲ್ ತಪ್ಪದೇ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ